ಊಹ ಸೂಪರ್ ನೋಡೋಣ, ನೀವೇ ಸ್ಪಾಟ್ ಮಾಡ್ಬಿಟ್ರೆ. ಈಗ ಹಂಟಿಂಗ್ ಪೊಸಿಷನ್ ಇದೆ ಅದು. ಯಾವ್ದಾದ್ರೂ ಒಂದು ಕಪ್ಪೆ, ಒಂದು ಓತಿಕೆತ ಏನಾದ್ರೂ ಹಿಂಗೆ ಹೋಯ್ತು ಅಂದ್ರೆ ಅದ್ರ ಕೆರಡೆ ಕೆಂಪಕ್ ಅಂತ ಇಟ್ಕೊಳತ್ತೆ. ಇದೇ ತರ ಒಂದು 10 ದಿನ ಬೇಕಾದ್ರೆ ಹೀಗೆ ಕುತ್ಕೊಳತ್ತೆ. ವಿಷ ಇದೆ, ಸ್ವಲ್ಪ ಗ್ಯಾಂಗ್ರೀನ್ ಆಗುತ್ತೆ ಅಂದ್ರೆ ಅಲ್ಲಿಂದ ಬ್ಲಡ್ ಟಿಶ್ಯೂ ಎಲ್ಲ ಡ್ಯಾಮೇಜ್ ಆಗುತ್ತೆ. ಗೊತ್ತೇ ಆಗ್ತಾನೆ ಎಷ್ಟು ಜನ ಹೋಗ್ತದೆ ಗ್ರೀನ್ ಹೌದ್ ಮೇಲಿಂದ ಟಪ್ ಅಂತ ಉಡಬಿತ್ತು ನನ್ ಮುಂದೆನೆ. ಏನಪ್ಪ ಇದು ಉಡಬಿತ್ತು ಅಂದ ಮೇಲೆ ನೋಡ್ತೀನಿ, ಮೇಲೆ ಕಾಳಿಂಗ ಇದೆ, ಆದ್ರೂ ಒಳಗೆ ಮಲಗ್ಬಿಡುತ್ತೆ. ಸೊ ಇದು ಅದರ ಒಂದು ವಾಸಸ್ಥಳ. ಬಿಸಿಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟು ಬಿಸಿಲು ಕಡಿಮೆ ಇರುತ್ತೆ. ಕ್ಯಾನಪಿ ತರ ಇದೆ, 90% ಕ್ಯಾನಪಿ, ಬರೀ 10% ಮಾತ್ರ ಬಿಸಿಲು ಬೀಳಬೇಕು. ಅದೊಂದು ವಿಷಯ ಇದೆ ಗೊತ್ತಾ, ಒಂದು ಮರ, ದೊಡ್ಡ ಮರ ಏನಾದರೂ ಬಿದ್ದರೆ, ಇಲ್ಲ ನೀವು ಕಡಿದ್ರೆ, ಬಿದ್ದರೆ ಪರವಾಗಿಲ್ಲ, ಬೇರೆ ಮರಗಳಿರ್ತವೆ, ನಾವು ಒಂದು ಮರ ಕಡಿದ್ರೆ ಅದರಲ್ಲಿರೋ ಕೋಟ್ಯಾಂತರ ಕ್ರಿಮಿಕೀಟಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಎಲ್ಲನೂ ಡೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸಾಯ್ಲಲ್ಲೂ ಎಷ್ಟೋ ಬ್ಯಾಕ್ಟೀರಿಯಾಸ್ ಇರ್ತವೆ. ಬಿಸಿಲು ಡೈರೆಕ್ಟಾಗಿ ಬಿದ್ದರೆ ಕೆಲವೊಂದು ಸಾಕಾಗಲ್ಲ, ಐ ಮೀನ್ ಬದುಕಲ್ಲ. ಕರೆಕ್ಟ್. ಸೊ ಮರ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಕಾಡಲ್ಲಿ. ಅದನ್ನು ಸಿಂಪಲ್ಲಾಗಿ ಒಂದು 500 ಮರ, 1,000 ಮರ, 2,000 ಮರ ಕಟ್ ಮಾಡಿಬಿಡ್ತೀವಿ ಒಂದು ರೋಡು ಹಾಕ್ಸ್ಬೇಕಂದ್ರೆ. ನಾವಲ್ಲ 100,000 ವರ್ಷ ಬೆಳೆದಿರೋ ಮರ ನಾವು ಒಂದು ದಿನದಲ್ಲಿ ಕಡಿದು ಸೈಡ್ಗೆ ಹಾಕಿ ರೋಡ್ಗೆ ಹಾಕ್ಬಿಡ್ತೀವಿ. ನಮ್ಗೆ ಅದನ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ರೋಡ್ ಬೇಕು ಇಲ್ಲ ಅಂತ ಹೇಳಿಲ್ಲ, ಬಟ್ ಎಷ್ಟೋ ಜಾಗದಲ್ಲಿ ನೋಡಿದ್ದೀನಿ ಆ ಒಂದು ಮರ ಕಡಿಯುವಂಥ ಅವಶ್ಯಕತೆಯೇ ಇಲ್ಲ, ಆದ್ರೂ ಕಡಿದು ಸೈಡ್ಗೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ರೀತಿ ಒಂದು ಸೆನ್ಸಿಟಿವಿಟಿನೇ ಇಲ್ದಿರ ಒಂದು ಲೇಬರರ್, ಕಡಿಯೋ ಲೇಬರರ್ ಆಗ್ಬೋದು ಅಥವಾ ಕಾಂಟ್ರಾಕ್ಟರ್ ಆಗ್ಬೋದು, ಇಲ್ಲ ಅಲ್ಲಿನ ಇಂಜಿನಿಯರ್ ಆಗ್ಬೋದು, ಇಲ್ಲಿಂದ ಅಲ್ಲಿನ ಯಾರಾದರೂ ರೆಸ್ಪಾನ್ಸಿಬಲ್ ಆಫೀಸರ್ ಇರ್ಬೋದು, ಇಲ್ಲ ಅಲ್ಲಿನ ಜನನೇ ಇರ್ಬೋದು, ಆ ಊರಲ್ಲಿರೋ ಜನನೇ. ಇದೊಂದು ಮರ, ಒಳ್ಳೆ ಮರ ಇದು, ರೋಡ್ ನೀವು ಅಲ್ಲ ಆಗ್ತಾ ಇದ್ದೀರಿ, ಇದನ್ನ ಯಾಕೆ ಕಡಿತಾ ಇದೆ ಅಂತ ಯಾರೂ ಕೇಳಕ್ಕೆ ಹೋಗಲ್ಲ. ಎಷ್ಟೊಂದು ನೀವು ನೋಡಿರ್ತೀರ ರೋಡಲ್ಲಿ ಹೋದಾಗೆಲ್ಲ, ಅಲ್ಲ ಕಡ್ದು ಸೈಡ್ಗೆ ಹಾಕ್ಬಿಟ್ಟಿರ್ತಾರೆ. ರೋಡ್ ಅಲ್ಲಿರುತ್ತೆ, ಇಲ್ಲಿ ಕಡ್ದಿರ್ತಾರೆ. ಸೊ ಅದೊಂದು ಮಾಫಿಯಾ ಅಂತ ಅನಿಸುತ್ತೆ ನನಗೆ. ಬಟ್ ಇಟ್ಸ್ ಅ ಲಾಸ್. ಒಂದು ಮರ ಹೋಯ್ತು ಅಂದರೆ ಇಟ್ಸ್ ಅ ಬಿಗ್ ಲಾಸ್. ಅಂದರೆ ಬರೀ ಒಂದು ಮರ, ಮರನ ಕಳ್ಕೊಳ್ಳೋದು, ಬರೀ ಮರ ಕಳ್ಕೊಂಡಂಗಲ್ಲ, ಅದು ಸುತ್ತ ಇರೋ ಎಲ್ಲ ಹೇಳಕ್ಕಾಗಿದ್ರೆ ಕಾಂಪ್ಲೆಕ್ಸಿಟಿ ಹೊರಟೋಗುತ್ತೆ. ಕರೆಕ್ಟ್. ಒಂದು ಮರ, ಅದಕ್ಕೊಂದು ಬಳ್ಳಿ ಇರುತ್ತೆ, ಅದಕ್ಕೊಂದು ಪಾಚಿ ಬೆಳೆದಿರುತ್ತೆ, ಅದನ್ನೊಂದು ಗೂಡು ಇರುತ್ತೆ, ಅದನ್ನ ನಂಬ್ಕೊಂಡು ಒಂದಷ್ಟು ಹಾವುಗಳು ಇತ್ಯಾದಿ ಇರ್ತವೆ. ಕರೆಕ್ಟ್. ಒಂದಷ್ಟು ಬ್ಯಾಕ್ಟೀರಿಯಾಸ್ ಇರ್ತವೆ. ಸೊ ಅದೊಂದು ಜೈವಿಕ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ. ಯಾವುದೇ ಒಂದು ಅರಿವಿಲ್ದಿರ ಕಡೆಯೋದು, ಸೈಡ್ಗೆ ಹಾಕೋದು, ರೋಡ್ ಹಾಕೋದು, ಮತ್ತೆ ಬರೋ ವರ್ಷ ಇನ್ನೊಂದು ಏನಾದರೂ ಮಾಡೋದು. ಎನಿವೆ, ಬಟ್ ಸೆಪರೇಟ್ ಥಿಂಗ್. ಹಾ ಸೂಪರ್ ನೋಡೋಣ, ನೀವೇ ಸ್ಪಾಟ್ ಮಾಡ್ಬಿಡ್ರಿ ಸರ್. ಯಾವ ಅದೇ ಹಂಸ ಇದು ಮಲಬಾರ್ ಪಿಟ್ ವೈಪರ್ ಅಪ್ಪಟೆ ಹಾವು. ವೆರಿ ಗುಡ್, ಸೂಪರ್ ಸ್ಪಾಟಿಂಗ್ ಇದೆ. ಇದು ಅಪ್ಪಟೆ ಮಲಬಾರ್ ಪಿಟ್ ವೈಪರ್ ಅಂತೀವಿ. ಬನ್ನಿ, ವಿಷ ಇದೆ ಇದಕ್ಕೆ. ಸೂಪರ್ ಸ್ಪಾಟಿಂಗ್ ನೋಡಿ, ನಮ್ಮ ಕ್ಯಾಮ್ರಾಮೇನೇ ಸ್ಪಾಟ್ ಮಾಡಿಬಿಟ್ಟಿದ್ದು, ನಾವು ಸ್ಪಾಟ್ ಮಾಡಿಲ್ಲ. ನಮ್ಮ ತೋಟದ ಹತ್ರ ಒಂದು 10 ಅಡಿ ದೂರದಲ್ಲೇ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಮಲಗಿ ಕೂತಿದೆ. ಬನ್ನಿ ಸರ್, ನಿಮ್ಗೆ ಹಿಡಿಯಕ್ಕೆ ಮುಂಚೆ. ಹಾಂ, ಹಿಡಿಯಲ್ಲ ಇದನ್ನು ಹಿಡಿಯಲೇಬಾರ್ದು ಯಾವುದೇ ರೀತಿಯಲ್ಲಿ. ಈಗ ಕೆಲವು ರೆಸ್ಕ್ಯೂ ಎಲ್ಲ ಮಾಡ್ತಾರೆ, ಅನ್ನೆಸೆಸರಿ ಹ್ಯಾಂಡ್ಲಿಂಗು, ಅದು ಹರಾಸ್ಮೆಂಟ್ ಅಂತೀವಿ ನಾವು. ಸುಮ್ಮನೆ ಹಿಡಿದು ಅದನ್ನು ಆಟ ಆಡಿಸೋದು ವೀಡಿಯೋಗೋಸ್ಕರ ಇದು ಬೇಕಾಗಿಲ್ಲ. ಅದು ಪಾಟಿಗೆ ಅದು ಕೂತಿದೆ, ನಾವು ಜನಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ ಹಾಗೇ ಮಾಡ್ಬೋದು. ಇದು ನೋಡಿ ಅಪ್ಪಟೆ ಹಾವು, ಆರಾಮಾಗಿ ಕೂತಿದೆ. ಈಗ ಹಂಟಿಂಗ್ ಪೊಸಿಷನಲ್ಲಿ ಇದೆ ಅದು. ಯಾವುದಾದ್ರೂ ಒಂದು ಕಪ್ಪೆ ಇಲ್ಲ ಒಂದು ಓತಿಕೆತ ಏನಾದರೂ ಹಿಂಗೆ ಹೋಯ್ತು ಅಂದ್ರೆ ಅದ್ರ ಕೆರಡೆ ಕೆಂಪಕ್ಕೆ ಅಂತ ಇಟ್ಕೊಳತ್ತೆ. ಅದು ಒಂಥರ ರಿಫ್ಲೆಕ್ಸು ಹಂಟಿಂಗ್ ಪೊಸಿಷನ್ ಇದೆ ಈಗ ಸದ್ಯಕ್ಕೆ. ಇದು ಆಂಬುಷ್ ಪ್ರೆಡೇಟರ್ ಅಂತಾರೆ, ಅಂದರೆ ಒಂದೇ ಜಾಗದಲ್ಲಿ ಕುತ್ಕೊಂಡು ತನ್ನ ಆಹಾರನೇ ಹತ್ರ ಬರೋಕೆ ಕಾಯೋದು ಇದು. ಓಕೆ, ಆ್ಯಕ್ಟಿವ್ ಹಂಟರ್ಸ್ ಬೇರೆ. ಆ್ಯಕ್ಟಿವ್ ಹಂಟರ್ಸ್ ಅಂದರೆ ಹುಡ್ಕೊಂಡೇ ಹೋಗ್ತವೆ, ಕಾಳಿಂಗ ಸರ್ಪ, ಕೆರೆ ಹಾವು, ನಾಗರ ಹಾವು, ಕೆಲವು ಮರದ ಮೇಲೆ ಇರೋ ಕೆಲವು ಹಾವುಗಳು, ಅವೆಲ್ಲ ಆ್ಯಕ್ಟಿವ್ ಹಂಟರ್ಸ್. ದೇ ಗೋ ಲುಕಿಂಗ್ ಫಾರ್ ದ ಪ್ರೇ, ಕ್ಯಾಪ್ಚರ್ ದೆಮ್ ಆ್ಯಂಡ್ ಈಟ್ ದೆಮ್. ಇಲ್ಲಿ ಈ ಹಾವು ಆ ಥರ ಅಲ್ಲ, ಅಪ್ಪಟೆ ಹಾವು ಇದೇ ಥರ ಒಂದು 10 ದಿನ ಬೇಕಾದ್ರೆ ಹೀಗೆ ಕುತ್ಕೊಳ್ಳುತ್ತೆ. ಆ ಒಂದು ಪ್ರಾಣಿ ಹತ್ರ ಬರೋವರೆಗೂ ಕುತ್ಕೊಂಡೇ ಇರುತ್ತೆ, ಎಲ್ಲೂ ಮೂವ್ ಆಗೋದಿಲ್ಲ, ಶೇಕು ಆಗಲ್ಲ. ಶೇಕ್ ಆದರೆ ಮತ್ತು ಬೇರೆ ಪ್ರಾಣಿಗಳು ಗೊತ್ತಾಗ್ಬಿಡುತ್ತೆ. ಸೊ ಈಗ ನೋಡಿ, ಹಿಂಗೆ ಕೆಳಗಿಂದ ಹಿಂಗೆ ಯಾವುದಾದ್ರು ಪ್ರಾಣಿ ಹೋದರೆ ಟಪ್ ಅಂತ ತಿಳ್ಕೊಬಿಡುತ್ತೆ. ಅದು ಒಂದೊಂದು ಪ್ರಕೃತಿಯ ಒಂದು ಎಂಥ ಒಂದು ವಿಸ್ಮಯ ಅಂದರೆ, ಎಷ್ಟು ಆರಾಮಾಗಿ ಒಂದು
ಕಣ್ಣು ಮಿಟ್ಕ್ಸ್ ಅಫ್ಕೋರ್ಸ್ ಅದಕ್ಕೆಲ್ಲ ಐಲಿಡ್ಡೇ ಇಲ್ಲ, ಯಾವ ಅದು ಉಸಿರು ಆಡ್ತಾ ಇದೆಯಲ್ಲ ಅಂತಲೂ ಗೊತ್ತಿಲ್ಲ ನಿಮಗೆ ಅಲ್ವಾ. ಕಲ್ಲು ಅಂದರೆ ಈ ಕಲ್ಲಿನ ಹಾಕೋತಂಗೆ ಕೂತಿದ್ದೆ ಕೂತಿದೆ ಅಷ್ಟೇ, ಅದು ಇಂಪಾರ್ಟೆಂಟ್. ಬಟ್ ಆ ಪೊಸಿಷನ್ ಯಾಕದು ಅಂದರೆ ಆ ಥರ ಸುರುಳಿ ಅದು ಅದು ಕೂರೋದು ಹೇಗೆ? ಹೌದು, ಸ್ಪ್ರಿಂಗ್ ಥರ ಸ್ಪ್ರಿಂಗ್ ಹೆಂಗೆ ಸುತ್ತಾಕೊಂಡಿದೆ ಈಗ ಅದು ಸ್ಟ್ರೈಕ್ ಮಾಡಿದ್ರೆ ಈಗ ಎಷ್ಟು ಇದೊಂದು ನನಗೆ ಗೊತ್ತಿದ್ದು ಒಂದು 8 inches ಅಷ್ಟುವರೆಗೂ ಸ್ಟ್ರೈಕ್ ಮಾಡಲಿಕ್ಕೆ ಮುಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ನಮ್ಮ ಇದು ಸ್ಪ್ರಿಂಗ್ ಥರನೇ. ಸ್ಪ್ರಿಂಗ್ ಹೆಂಗಾಗುತ್ತೆ ನೋಡಿ, ಹಿಂಗೆ ಸುತ್ತಾಕೊಂಡಿದೆಯಲ್ಲ ಹಿಂಗೆ ಹಿಂಗೆ ಮಾಡೋದು ನೋಡಿ ಎಷ್ಟು ಉದ್ದ ಆಯಿತು. ಆ ಪೊಸಿಷನ್ಲಿದೆ ಈಗ ಅದು ಎಸ್ ಶೇಪಲ್ಲಿ ನೋಡಿ, ಹಿಂಗೆ ಸ್ಟ್ರೈಕ್ ಮಾಡಿದ್ರೆ ಅದು ಕೆರಡ ಅಲ್ಲಿ ಮಣ್ಣು ಕಾಣಿಸುತ್ತೆ ನಿಮಗೆ, ಅಲ್ಲಿವರೆಗೂ ಸ್ಟ್ರೈಕ್ ಮಾಡುತ್ತೆ. ಸೊ ಅದು ನೆಲದವರೆಗೂ ಟಚ್ ಮಾಡುತ್ತೆ ಯಾಕಂದ್ರೆ ನೆಲದ ಮೇಲೆ ಒಂದು ಈಗ ಓತಿಕೆತ ನಡೀತಾ ಇತ್ತು ಇಲ್ಲ ಹಾವುರಾಣಿ ಇಲ್ಲ ಒಂದು ಕಪ್ಪೆ ಟಕ್ ಅಂತ ಹಿಡಿಬೇಕಾಗತ್ತೆ. ಆ ಚಾನ್ಸ್ ಮಿಸ್ ಮಾಡಿದ್ರೆ ಅದಕ್ಕೆ ಮತ್ತೆ ಆಹಾರ ಇಲ್ಲಲ್ಲ. ಮೈ ಗಾಡ್, ಎಷ್ಟು ದಿವಸದಿಂದ ಕೂತಿದೇನೋ ಲೆಕ್ಕನೇ ಇಲ್ಲ ಈಗ ಗೊತ್ತಿಲ್ಲ. ಈಗ ಇದೊಂದು ಫೋಟೋ ಹಿಡ್ಕೊಳ್ತೀವಿ ಮತ್ತೆ ಬರ್ತೀವಿ ನೋಡ್ತೀವಿ ಅಲ್ಲೇ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರ್ದು. ನನ್ನ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಮುಖ್ಯವಾಗಿ ಹಾವುಗಳನ್ನು ಸಂರಕ್ಷಕರು ಅವರು ಸುಮ್ಮನೆ ಅದನ್ನು ಹಿಡಿದು ಅದನ್ನು ಆಟ ಆಡ್ಸೋಕ್ಕೆ ಹೋಗ್ಬೇಡಿ. ವಿಡಿಯೋ ಪರ್ಪಸ್ಗೋಸ್ಕರ ಮಾಡೋದು ಬೇಡ. ನಾವು ನೋಡಿ ಈಗ ನೋಡಿದ್ವಿ ಅಷ್ಟೇ, ಅದಾಗೇ ಇರಬೇಕು. ನಾವು ಪಾಡಿಗೆ ನಾವು ಹೋಗ್ಬಿಟ್ಟಿವಿ. ಬಟ್ ಅದು ಪಾಯ್ಸನಸ್, ಇದು ವೆನಮಸ್, ಹೌದು ವಿಷ ಇದೆ. ಸೊ ಕಚ್ಚಿದ್ರೆ ಸ್ವಲ್ಪ ಊತ ಬರುತ್ತೆ, ಜ್ವರ ಬರುತ್ತೆ, ಸ್ವಲ್ಪ ಗ್ಯಾಂಗ್ರೀನ್ ಆಗುತ್ತೆ ಅಂದರೆ ಅಲ್ಲಿಂದ ಬ್ಲಡ್ ಟಿಶ್ಯೂ ಎಲ್ಲ ಡ್ಯಾಮೇಜ್ ಆಗುತ್ತೆ, ಕೊಳೆಯುತ್ತೆ. ಆದರೆ ಸಾಯುವಂಥ ಪರಿಸ್ಥಿತಿ ಇಲ್ಲ. ನಮ್ಮ ನಾಗರಾವು ಕಟ್ ಹಾವು ಮಂಡಲ ಉರಿ ಮಂಡಲ ಅಲ್ಲ ಕಾಳಿಂಗ ಥರ ಡೇಂಜರ್ ಅಲ್ಲ. ಕಚ್ಚಿದ್ರೆ ಪರವಾಗಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಷ್ಟೆ, ಪ್ರಾಣ ಹೋಗಲ್ಲ. ಇದು ಒಂದೇ ವೆರೈಟಿ ಅಪ್ಪಟೆ? ಅಪ್ಪಟೆ ಇದರಲ್ಲಿ ಬೇರೆ ಬೇರೆ ಕಲರ್ ಬರ್ತವೆ, ಹಸಿರು ಕಲರ್ ಬರ್ತವೆ, ಈ ಥರ ಆರೆಂಜ್ ಕಲರ್ ಇದು, ಬ್ರೌನ್ ಕಲರ್ ಬರ್ತವೆ, ಬ್ಲೂಯಿಶ್ ಕಲರ್ ಬರ್ತವೆ. ಸೊ ಬೇರೆ ಬೇರೆ ಬ್ಯೂಟಿಫುಲ್ ಕಲರ್ಸಲ್ಲಿ ಬರ್ತವೆ, ಒಳ್ಳೆ ವೇರಿಯೇಷನ್ ನಮ್ಮ ಬಟ್ಟೆ ಥರನೇ, ಬೇರೆ 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 ಮಾಡಲ್. ಸೊ ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಾಣೋದ ಅಥವಾ ಬೇರೆ ಕಡೆ ಕಾಣೋದು? ಹೌದು, ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ, ಇದು ವೆಸ್ಟರ್ನ್ ಘಾಟ್ ಸ್ಪೀಷೀಸ್, ಇದು ಬೇರೆ ಎಲ್ಲೂ ಇಲ್ಲ. ನಾರ್ತ್ ಈಸ್ಟಲ್ಲಿ ಇಲ್ಲ, ಅಂಡಮಾನಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. ಸೊ ಇದು ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಓ, ಇಲ್ಲಿನ ವಿಶೇಷ? ಇಲ್ಲಿನ ವಿಶೇಷ, ಕರೆಕ್ಟ್. ಸೊ ಈ ನೀವು ನೋಡಿ, ನಾವು ಇರುವಂಥ ಈ ಕಾಡು ಇತ್ಯಾದಿ ಪಶ್ಚಿಮ ಘಟ್ಟ ನೀವು ಹೇಳಿದಾಗ ಎವ್ರಿ ಇಯರ್ 2% ಕಡಿಮೆ. ಹೌದು, ಮಾಡ್ತಾ ಹೋದ್ರೆ ಇವರಿಲ್ಲ. ಇಲ್ಲೊಂದು ಇದೆ ನೋಡಿ, ಕಾಣಿಸ್ತಾ ಇದ್ದಕ್ಕೆ ಇದು ಇದೊಂದು ಏನಂತಾರೆ ಅಲ್ಲಿ ಲಿಜರ್ಡ್ ಗೆಕೋ, ಇಲ್ಲಿ ಕಾಣಿಸುತ್ತಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಈ ಒಂದು ರಂಬೆ ಒಂದು ಕಲರು ಅದರದ್ದು ಬಣ್ಣ ಒಂದೇ ಥರ ಇರುತ್ತೆ ನೋಡಿ. ಇಲ್ಲಿ ಇದು ಡೇ ಗೆಕೋ ಅಂದರೆ ಹಗಲಲ್ಲೇ ಓಡಾಡುತ್ತೆ, ನಮ್ಮಲ್ಲಿರೋದೆಲ್ಲ ಸ್ವಲ್ಪ ರಾತ್ರಿಯಲ್ಲಿ ಓಡಾಡುತ್ತೆ. ನೋಡಿದ್ರೆ ನೀವು ಲೈಟ್ ಹಾಕಿದ ಮೇಲೆ ಎಲ್ಲ ಆಚೆ ಬರ್ತವೆ. ನಿಶಾಚರಿಗಳು? ಕರೆಕ್ಟ್, ನೈಟ್ ನಾಕ್ಟರ್ನಲ್. ಇದು ಡಯರ್ನಲ್, ಇದಕ್ಕೆ ಇದು ಡೇ ಗೆಕೋ ಅಂತೀವಿ ಇದಕ್ಕೆ. ಓಕೆ, ಇಲ್ಲಿದೆ ನೋಡಿ, ಸೂಪರ್ ಆಗಿದೆ. ಬಟ್ ಸರ್, ಇದು ಎಲೆ ಒಳಗಡೆ ಇತ್ತು, ಮರದ ಬಣ್ಣ ಇತ್ತು, ಹೇಗೆ ನೋಡಿದ್ರಿ? ನಮ್ಮ ವಿ ಆರ್ ಟ್ರೈನ್, ನಮ್ಮ ಐಸ್ ಆ ಥರ ಟ್ಯೂನ್ ಆಗಿರ್ತವೆ ಇಲ್ಲಿ. ಅದನ್ನು ನೋಡಲಿಕ್ಕೆ ಈಗ ಹಾವು ನೋಡಿದ್ವಿ, ಇನ್ನು ಹಸಿರಾವು ಇದನ್ನು ಅದನ್ನು ನೋಡಲಿಕ್ಕೆ, ಐ ಮೀನ್ ನಮಗೆ ಒಂಥರ ಅದು ಪ್ಯಾಷನ್ ಇರೋದ್ರಿಂದ ವಿ ಜಸ್ಟ್ ಥಿಂಕ್ ಅಬೌಟ್ ದಟ್ ಎವ್ರಿ ಟೈಮ್, ಇಲ್ಲೇನಿದೆಯಾ ಅಲ್ಲೇನಿದೆಯಾ ಅಲ್ಲೇನಿದೆಯಾ ಇಲ್ಲಿದೆಯಾ ಅಂತ. ಸೊ ಇಟ್ಸ್ ಟ್ರೈನ್ಡ್, ವಿ ಆರ್ ಟ್ರೈನ್ ಟು ಡೂ ದಟ್. ಓಕೆ, ನಿನ್ನೆ ನಿಮ್ಮ ತೋಟದ ಮುಂದೆ ಒಂದು ಹಸಿರಾವು ಸಿಕ್ಕಿತ್ತು, ಪಾರ್ಕಿಂಗ್ ಹಸಿರು ತುಂಬ ಚೆನ್ನಾಗಿತ್ತು, ಮುಂದೆ ಮೂತಿ ಚೂಪಿತ್ತು, ಅದು ವಿಷ ಇಲ್ಲ? ಅದಕ್ಕೂ ವಿಷ ಇದೆ, ಕಡಿಮೆ ಅಂದರೆ ಒಂದು ಪಕ್ಷಿನೋ ಒಂದು ಆವರಾಣಿನೋ ಹಿಡಿದು ಕಚ್ಚಿದ್ರೆ ಅದು ಸಾಯುವಂಥ ಪರಿಸ್ಥಿತಿ ಆಗುತ್ತೆ. ಬಟ್ ನಮಗಾಗಲ್ಲ, ನಮ್ದು ಇಷ್ಟು ದೊಡ್ಡ ದೇಹಕ್ಕೆ ಆಗೋದಿಲ್ಲ ಅಷ್ಟೇ, ಅದು ಅದರ ಕ್ವಾಂಟಿಟಿ ಸಾಲ, ಕ್ವಾಂಟಿಟಿ ಸಾಲಲ್ಲ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ನನಗೆ ಅದು ಗ್ರೀನ್ ಹಾವು, ನೋಡಿ ಗೊತ್ತೇ ಆಗ್ತಾ ಇಲ್ಲ ಎಷ್ಟು ಜನ ಹೋಗ್ತದೆ ಗ್ರೀನ್ ಹಾವುದು. ಒಂದು ಎಲೆ ಒಂದು ಈಗ ಜಸ್ಟ್ ಒಂದು ಉದ್ದದ ಒಂದು ಗರಿ ಬಿದ್ದ ಒಂಥರ ಫೀಲ್ ಆಗ್ತಾಯಿದೆ, ಬಟ್ ಅದು ಹಾವುದು ನಮ್ಮ ರೋಡಲ್ಲೇ ಸಿಕ್ಬಿಡ್ತದೆ. ಅದು ವೆನಾಮಸ ನಾನು ನಮಸ ಹಾ ವಿಷನ ವಿಷಯುಕ್ತಾನ ಅಥವಾ ವಿಷ ಇಲ್ಲವೋ ಗೊತ್ತಿಲ್ಲ. ಸರ್ ಗೌರಿಶಂಕರ್ ಅವ್ರನ್ನ ಕೇಳೋಣ ನಾವು. ನೋಡಿ ಅದು ಎಷ್ಟು ಚೆನ್ನಾಗಿದೆ, ತುದಿ ಬಾಯಿ ತುದಿ ಸ್ವಲ್ಪ ಜೂಮ್ ಮಾಡ್ಕೊಂಡು ಸಿಕ್ತದೆ ಅದಕ್ಕೆ ಬಾಯಿ ತುದಿ. ಗೊತ್ತೇ ಆಗ್ತಾ ಇಲ್ಲ ಯಾವ ಕಾರಣಕ್ಕೂ ಗೊತ್ತಾಗ್ತಿಲ್ಲ ಅದು, ಬಟ್ ಹಿಂಗೋ ನಮ್ಮ ಕಣ್ಣಿಗೆ ಕಾಣಿಸ್ಬಿಡ್ತದೆ. ನೋಡಿ ಮೈಯಲ್ಲಿ ಮೂಳೆನೇ ಇಲ್ಲ, ಆದರೆ ಸ್ಟ್ರೈಟ್ ಮಾಡ್ಕೊಂಡು ಬಾಡಿ ಅಂತ ಬಿಡ್ತದೆ. ಸೊ ಈ ಥರ ಮರ ಬಿದ್ದರೆ ಡಿಸ್ಟರ್ಬ್ ಮಾಡೋಂಗಿಲ್ಲ, ಹೇ ಮಾಡಬಾರ್ದು, ಅದು ಒಂದು ಪ್ರಕೃತಿಯ ನಿಯಮ. ಅದು ಅದು ಬಿದ್ದಿರೋ ಮರನ ವರನ ಆಹಾರವಾಗಿ ತಗೊಳ್ಳೋಕ್ಕೆ ಕೆಲವು ಪ್ರಾಣಿಗಳಿರ್ತವೆ. ಹೌದು, ಹಾಂ. ಮತ್ತು ಏನಂತಾರೆ ಇದು ಟರ್ಮೈಟ್ಸ್ ಅವೆಲ್ಲ ಅದು ತಿಂತಾವಲ್ಲ, ಗೆದ್ದಲು ಹುಳ ಬಿದ್ದಿರೋ ಮರನೇ ಆಹಾರವಾಗಿ ತಗೊಳ್ಳೋದು, ಲೈವ್ ತಗೊಳ್ಳೋದಿಲ್ಲ. ಆ ಥರ ಒಂದೊಂದು ಪ್ರಾಣಿಗೂ ಒಂದೊಂದು, ನಾವು ಡಿಸ್ಟರ್ಬ್ ಮಾಡೋಕ್ಕೇ ಹೋಗಲ್ಲ.
ಈಗ ಎಷ್ಟು ವರ್ಷ ಬೆಳೆದ್ರು? ಓಹ್, ಸುಮಾರು ವರ್ಷ. ಹೌದೌದು, ಇಲ್ಲೊಂದು ಇದೆ ತೋರಿಸ್ತೀನಿ ಬನ್ನಿ. ಎಂತ ಸ್ಟ್ರೈಟ್ ಮರ, ಸೂಪರ್ ಆಗಿರುತ್ತೆ. ಇದು ಮರ ಹೆಂಗಿದೆ ನೋಡಿ, ಈ ಕಡೆ ಲೆಫ್ಟ್ ಅಲ್ಲಿ. ಏನು ಮರ ಸರ್? ಶುರು ನಾನು ನೋಡ್ಕೊಂಡು ನೋಡ್ಕೋಬೇಕು. ಬಿದ್ದಿದ್ದಲ್ಲ ಸರ್. ಎಷ್ಟು ವರ್ಷದ ಮರ ಇರ್ಬೇಕು ಸರ್? 200-300 ವರ್ಷ ಇರುತ್ತೆ ಇದು. ನೋಡಿ ಅದು ಸ್ಟ್ರಕ್ಚರ್ ಒಂಥರ ಮನೆ, ನ್ಯಾಚುರಲ್ ಮನೆ ಥರ ಗೋಡೆ ಕಟ್ಟಬೇಕು. ಹೌದು. ಸೊ ಇದನ್ನು ಬೇರೆ ಬೇರೆ ಪ್ರಾಣಿಗಳು ಬಳಸ್ತವೆ ಬಳಸ್ತವೆ. ಈಗ ನೀವು ಕಾಳಿಂಗ ಹೇಳಿದ್ರಲ್ಲ ಸರ್, ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕಾದ್ರೆ ಅದು ಹುಲ್ಲು ತರಗೆರೆ ಮೊಟ್ಟೆ ಹಾಕೊಂಡು ಗೂಡು ಮಾಡುತ್ತೆ. ವೇರಸ್ ಅದು ಡೈಲಿ ಬದುಕೋದಲ್ಲಿ ಅಂದರೆ ವೇರ್ಡ್ ವೇರ್ಡ್ ಸ್ಟೇ ಇಂಥ ಜಾಗದಲ್ಲೇ. ಇಲ್ಲಿ ಬನ್ನಿ. ಹಾಂ, ಇಲ್ಲಿ ನೋಡಿ, ಇದೊಂದು ಒಳ್ಳೆ ಪ್ಲೇಸ್. ಅದಕ್ಕೆ ಇಲ್ಲೇ ಮಲಗಿರ್ಬೋದು, ಯಾಕಂದ್ರೆ ನೋಡಿ ಕವರ್ ಆಗಿದೆ ಎಲ್ಲ ಕಡೆ. ಆ ಜಾಗದಲ್ಲಿ ಮಲಗಿರುತ್ತವೆ, ಇಲ್ಲೂ ಮಲಗಿರ್ಬೋದು. ಅದು ಇದೆಯಾ? ಏನಿಲ್ಲ ಇಲ್ಲಿ. ಈ ಥರ ಜಾಗ ನೋಡಿ, ಅಲ್ಲಿ ಪಟ್ರೆ ಕಾಣಿಸ್ತಾ ಇದೆಯಾ? ಗ್ಯಾಪು ಗ್ಯಾಪು, ಅದ್ರ ಒಳಗೆ ಹೋಗಿ ಮಲಗಿಬಿಡುತ್ತೆ. ಸೊ ಇದು ಅದರ ಒಂದು ವಾಸಸ್ಥಳ ಇಂಥದ್ದೆಲ್ಲ. ಓಕೆ, ಅದು ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ. ಈಗ ನೀವು ಅಪ್ಪಟೆ ಹಾವು ನೋಡಿದ್ವಿ, ಅದನ್ನ ಚೆನ್ನಾಗಿ ಮಲಗಿತ್ತು ಅಷ್ಟೇ. ಅಂದರೆ ಈಗ ನೋಡಿ, ಕರೆಕ್ಟಾಗಿ ಸುರುಳಿ ಕರೆಕ್ಟಾಗಿ ಸುರುಳಿ ಸುತ್ತಕೊಂಡು ಒಂಥರ ನ್ಯಾಚುರಲ್. ಹೌದು, ಇದಾಗಿ ಹೌದು, ಪರ್ಫೆಕ್ಟ್ ಇದೆಲ್ಲ. ಆಮೇಲೆ ಇದು ಸರ್ ಹಾವು, ಈ ಕಾಳಿಂಗ ಮರ ಮರ ಹತ್ತುತ್ತೆ, ತುಂಬ ಚೆನ್ನಾಗಿ ಹತ್ತುತ್ತೆ. ನಾನು ಒಂದ್ಸಲ ನೋಡಿದೆ ಒಂದು ಹೆಣ್ಣು ಕಾಳಿಂಗ, ಸುಮಾರು ಒಂದು 500 ಮೀಟ್ರ್ ಅರ್ಧ ಕಿಲೋಮೀಟರು ಮರದಿಂದ 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 ಮರದಿಂದನೇ ಹೋಗಿದೆ, ಕೆರಡೆ ಬರಲೇ ಇಲ್ಲ, ಹಾಗೇ ಹೋಗ್ತಾ ಇತ್ತು. ಸೊ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಅಬ್ಸರ್ವೇಷನ್ ನಾನು ಮಾಡಿದ್ದೆ. ಹಾಗೆ ಅಂದರೆ ಮರ ಹತ್ತದ ಯಾಕದು? ಮರ ಯಾಕೆ ಹತ್ತದೆ? ಮರ ಸೇಫ್ಟಿಗೋಸ್ಕರ ಇರ್ಬೋದು, ಬೇರೆ ಯಾವುದಾದ್ರೂ ಪ್ರಾಣಿ ಬಂದಾಗ ಹತ್ಕೊಳ್ಳುತ್ತೆ. ಸೊ ಇಲ್ಲ, ಉಡ ಬಂದು ಮರದಲ್ಲಿ ಇರುತ್ತೆ, ಉಡನ ತಿನ್ಬೇಕಂದ್ರೆ ಹೋಗ್ಬೋದು. ಅಲ್ಲಿ ನಾನೊಂದ್ಸಲ ನೋಡಿದ್ದೆ, ಮೇಲಿಂದ ಟಪ್ ಅಂತ ಉಡ ಬಿತ್ತು ಮುಂದೆ, ನನ್ನ ಮುಂದೆನೆ. ಏನಪ್ಪ ಇದು ಉಡ ಬಿತ್ತು ಅಂದ ಮೇಲೆ ನೋಡ್ತೀನಿ, ಮೇಲೆ ಕಾಳಿಂಗ ಇದೆ. ಅಂದರೆ ಇದನ್ನು ಅಟ್ಟಿಸ್ಕೊಂಡು ಹೋಗಿದೆ, ಎಸ್ಕೇಪ್ ಆಗಲಿಕ್ಕೆ ಉಡ ಬಂದು ಫ್ಲಾಟಾಗಿ ಬಿದ್ದುಬಿಡುತ್ತೆ. ಅದು ಅದೇನಾಗಲ್ಲ, ಅದಕ್ಕೆ ಕುಷನಿಂಗ್ ಚೆನ್ನಾಗಿ ಏನು ಏಟ್ ಆಗಲ್ಲ, ಒಳ್ಳೆ ಕುಷನಿಂಗ್ ಇರುತ್ತೆ ಅದು. ಒಂದು ಅದು ಇಂಟರ್ನಲ್ ಆರ್ಗನ್ಸ್ಗೆಲ್ಲ ಬಿದ್ದು ಪಟ್ ಅಂತ ಓಡಾಯಿತು, ಕಾಳಿಂಗ ಸರ್ಪ ಇನ್ನು ಮೇಲೇ ಇದೆ. ಸೊ ಎಸ್ಕೇಪ್ ಮೆಕ್ಯಾನಿಸಮ್, ಅದು ಬೀಳೋಕ್ಕಾಗಲ್ಲ. ಹಂಗೆ ಬಿದ್ದರೆ ಬೀಳುತ್ತೆ ಕೆಲವು ಟೈಮಲ್ಲಿ, ಬಟ್ ಬೀಳಲಿಲ್ಲ ಆ ಒಂದು ಪರಿಸ್ಥಿತಿ. ಸೊ ಆ ಥರ ಮರ ಹತ್ತೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ ನೋಡಿ, ಇಲ್ಲಿ ನೆಲ ಎಲ್ಲ ನೆಂದೋಗಿದೆ ಮಳೆ ಬಂದು. ಈಗ ಬಿಸಿಲಿಲ್ಲ, ಬಿಸಿಲು ಕಾಯ್ಬೇಕಂದ್ರೆ ಮೇಲೆ ಹೋಗ್ಬೋದಲ್ಲ. ಓ, ನಾವೀಗ ತುಂಬ ತಂಪಿದಾಗ ಟೆರೆಸ್ಗೆ ಹೋಗ್ತೀವಿ, ಟೆರೆಸ್ಗೆ ಹೋಗ್ತೀವಿ. ಅದೇ ಥರ ಮೇಲೆ ಹೋಗ್ಬಿಟ್ರೆ ಒಳ್ಳೆ ಬಿಸಿಲು ಡೈರೆಕ್ಟಾಗಿ ಬಿಡುತ್ತೆ, ಬಿಸಿಲು ಕಾಯ್ಕೊಂಡು ಕೆಳಗಡೆ ಬರ್ಬೋದು. ಇವಾಗ ಇಲ್ಲೆಲ್ಲ ಫುಲ್ ನೆಂದೋಗಿದೆ. ಸೊ ಅದಕ್ಕೆ ನಮ್ಮ ಹಾವು ಗೊತ್ತಲ್ಲ, ಸರೀಸೃಪ, ಶೀತ ರಕ್ತ ಪ್ರಾಣಿ, ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಕೋಲ್ಡ್ ಬ್ಲಡ್, ಕೋಲ್ಡ್ ಬ್ಲಡೆಡ್ ಅನಿಮಲ್. ಸೊ ತುಂಬ ಕೋಲ್ಡ್ ಆದಾಗ ಹೀಟ್ ಮಾಡಬೇಕು, ತುಂಬ ಹೀಟ್ ಆದಾಗ ಕೋಲ್ಡ್ ಮಾಡಬೇಕು. ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಟೆಂಪ್ರೇಚರು ಲೋ ಇರುತ್ತೆ, ಅಲ್ಲಿ ಬಿಸಿಲಿರುತ್ತೆ. ಸೊ ಅಲ್ಲಿ ಮೇಲೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು, ಬೆಳಗ್ಗೆ ಒಂದು 9-10 ಗಂಟೆವರೆಗೂ ಬಿಸಿಲು ಕಾಯ್ಕೊಂಡು ಕೆಳಗಡೆ ಬರ್ಬೋದು. ಈ ನಾವು ಎಳೆ ಬಿಸಿಲು ತಗೊಳ್ಳಿ ಅಂತ ಹೇಳಿ ಹಿರಿಯ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದನ್ನು ಫಾಲೋ ಮಾಡಿ, ಫಾಲೋ ಮಾಡುತ್ತೆ. ಗಾಡ್ ಸಗದ ಇದು ನೋಡಿ, ಇದು ಮರ, ಮರ ಬ್ಯೂಟಿಫುಲ್ ಇದೆ. ಈ ಮರ ತನಗೋಸ್ಕರ ತನ್ನ ಬೇರೆ ಇದು, ಬಟ್ ಬೇರೆ ಪ್ರಾಣಿಗಳು ಪಕ್ಷಿಗಳು ಹಾವುಗಳಿಗೆಲ್ಲ ಆಶ್ರಯ ಕೊಡುವಂಥ ಮರ ಇದು. ಹೌದು, ಈ ಮರ ತುಂಬ ಇಷ್ಟ ನನಗಿದು, ನನ್ನ ಫೇವ್ರೆಟ್ ಮರ. ಎಸ್.